ಪತ್ರಕರ್ತ ಅನಿಲ್ ಹೆಚ್ಚಿಟಿ ರಚಿಸಿರುವ ಅಯೋಧ್ಯೆ ಪ್ರೀತಿಯ ಮಂದಿರ ರಾಷ್ಟ್ರ ಮಂದಿರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರ ಸಂಜೆ ಮಡಿಕೇರಿಯ ಸತ್ಕಾರ ಸಭಾಂಗಣದಲ್ಲಿ ನೆರವೇರಿತು. ಹಿರಿಯ ಸಾಹಿತಿ ಹಾಗೂ ಇನ್ನಷ್ಟು ಬೇಕೆಂದ ಹೃದಯಕ್ಕೆ ರಾಮ ಹಾಡಿನ ರಚನೆಕಾರರೂ ಆದ ಡಾಕ್ಟರ್ ಗಜಾನನ ಶರ್ಮ ಅವರು ಅಯೋಧ್ಯೆ ಪುಸ್ತಕವೊಂದ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ರಾಮಾಯಣದ ಕೇಂದ್ರ ಬಿಂದು ಅಯೋಧ್ಯೆಯ ಪುಸ್ತಕವನ್ನ ಬರೆದ ಅನಿಲ್ ಅವರಲ್ಲೂ ವಾಲ್ಮೀಕಿಯ ಅಂಶ ಅಡಗಿದೆ. ಈ ಪುಸ್ತಕಕ್ಕೆ ಪ್ರೀತಿಯ ಮಂದಿರ ರಾಷ್ಟ್ರ ಮಂದಿರ ಎನ್ನುವ ಅಡಿ ಬರಹವಿಟ್ಟು ನಮ್ಮೆಲ್ಲರ ಪ್ರೀತಿಯನ್ನ ಗೆದ್ದಿದ್ದಾರೆ ಎಂದರು. ಭಾರತೀಯರು ತಮ್ಮ ಬದುಕಿನ ಆದರ್ಶವಾಗಿ ಕಂಡುಕೊಂಡಂತಹ ಮತ್ತು ಕಟ್ಟಿಕೊಂಡಂತಹ ವ್ಯಕ್ತಿತ್ವ ಶ್ರೀರಾಮ. ನಮ್ಮ ಪರಂಪರೆಯ ಪ್ರಕಾರ ಆತ ಅವತಾರ ಪುರುಷನಾದರೂ ಭೂಮಿಯಲ್ಲಿ ಹುಟ್ಟಿ ಎಂತಹ ಕಷ್ಟ ಬಂದರೂ ಬದುಕನ್ನು ನಗುಮುಖದಿಂದ ಹೇಗೆ ಸ್ವೀಕರಿಸಬೇಕು ಎಂದು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಂತಹ ಆದರ್ಶ ಪುರುಷ. ಅಂತಹ ಆದರ್ಶ ಪುರುಷನ ಚರಿತ್ರೆಯನ್ನು ಮೊದಲು ನಾರದರು ಬಂದು ಕೆಲವೇ ಶ್ಲೋಕಗಳಲ್ಲಿ ಹೇಳಿದ ನಂತರ ವಾಲ್ಮೀಕಿಗಳು ಅದನ್ನ 24,000 ಶ್ಲೋಕಗಳ ರಾಮಾಯಣವನ್ನಾಗಿ ಬರೆದರು. ಮುಖ್ಯ ಅತಿಥಿಯಾಗಿದ್ದ ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್ ಮಾತನಾಡಿ, ಪತ್ರಕರ್ತ ಅನಿಲ್ ಅವರನ್ನ ಹನುಮಂತನಿಗೆ ಹೋಲಿಕೆ ಮಾಡಿ ಹನುಮಂತ ಏಕಾಏಕಿ ಲಂಕೆಗೆ ಹಾರಿದಂತೆ ಅನಿಲ್ ಇದ್ದಕ್ಕಿದ್ದಂತೆ ಅಯೋಧ್ಯೆಗೆ ಹೋಗಿ ಅಲ್ಲಿನ ಚಿತ್ರಣವನ್ನ ಪುಸ್ತಕದ ಮೂಲಕ ಸೊಗಸಾಗಿ ಜನರ ಮುಂದಿಟ್ಟಿದ್ದಾರೆಂದ್ರು. ಅಲ್ಲಿದ್ದಾನೆ ರಾಮನ ಭಕ್ತರು, ಅಲ್ಲಿದ್ದಾರೆ ಅವರುಗಳ ಮಾತು ಕೇಳಲಿಕ್ಕಿರುವಂತವ್ರು ನಾವೆಲ್ಲ. ನಾನು ಏನಾದರೂ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರೆ ರಾಮನ ಬಂಟನ ಬಗ್ಗೆ ಮಾತಾಡಬೇಕು ಅಷ್ಟೇ. ಸದ್ಯಕ್ಕೆ ರಾಮನ ಬಂಟ ಹನುಮಂತನ ತರ ನಮಗೆ ಕಾಣಿಸ್ತಾ ಇರುವಂಥದ್ದು ಮಿತ್ರ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಹನುಮಂತನ ವಿಚಾರದಲ್ಲಿ ಒಂದು ಛಲ ಇದ್ರೆ ಅದನ್ನ ಸಾಧಿಸಿಯೇ ಸಾಧಿಸಿಯೇ ಬರುವಂತಹ ಅತ್ಯಂತ ಕೃತಶಕ್ತಿಯನ್ನು ಇಟ್ಕೊಂಡಿದ್ದಂಥದ್ದು ಹನುಮಂತ. ಅದೇ ರೀತಿ ಅನಿಲ್ ಕೂಡ ಯಾವುದಾದ್ರೂ ಕ್ಷೇತ್ರದಲ್ಲಿ ಹೊರಟ್ರೆ ಅದನ್ನ ಮಾಡಿಯೇ ತೀರಿಸ್ತೀನಿ, ನಾನು ಮಾಡಿಯೇ ಮುಗಿಸ್ತೀನಿ ಅಂತ ಹೇಳುವಂಥದ್ದು. ಬಹುಶಃ ವೀರಪ್ಪನ ಕಾಲದಲ್ಲಿ ನನಗೂ ಅನಿಲಿಗೆ ಒಂದು ಆಸೆ ಇತ್ತು, ಮೈಸೂರಿನಲ್ಲಿ ಪತ್ರಿಕೆ ಆರಂಭ ಮಾಡಿಕೊಡೋಣ ಅಂತ. ನನ್ನ ಅಣ್ಣ ಬಿಡಲಿಲ್ಲ. ಆದರೂ ಕೂಡ ಮೈಸೂರಿನ ಹುಚ್ಚು ಇಬ್ಬರಿಗೂ ಇತ್ತು, ಈಗಲೂ ಇದೆ. ವೀರಪ್ಪನ ಎಪಿಸೋಡ್ ಮಾಡಲಿಕ್ಕೆ ಹೊರಟಾಗ ನಿರಂತರವಾಗಿ 50 ಎಪಿಸೋಡ್ಸ್, ಒಬ್ಬ ವ್ಯಕ್ತಿಗೆ ಅಷ್ಟು ಸಬ್ಜೆಕ್ಟ್ಸ್ ಸಿಗುತ್ತಾ ಅಂತ ಹೇಳುವಂಥದ್ದೇ ಆಶ್ಚರ್ಯ. ವಾರ್ತಾ ಕಮ್ಯುನಿಕೇಷನ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಲವಾರು ಜನಪ್ರತಿನಿಧಿಗಳು, ಸಾಹಿತಿಗಳು, ಬರಹಗಾರರು, ಪತ್ರಕರ್ತರು, ಉದ್ಯಮಿಗಳು, ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಅವರ ಆಪ್ತ ಬಳಗದವರು ಪಾಲ್ಗೊಂಡಿದ್ದರು. ನಿಮ್ಮೆಲ್ಲರ ಎದುರಿಗೆ ಸಮರ್ಪಿಸಲಿಕ್ಕೆ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಅಯೋಧ್ಯೆ ಇದು ಶ್ರೀರಾಮನ ನಗರ, ಅಯೋಧ್ಯೆ ಇದು ದೇವನಗರ, ಅಯೋಧ್ಯೆ ಇದು ಪ್ರತಿಯೊಬ್ಬ ಭಾರತೀಯರ ಹೆಮ್ಮೆಯ ತೀರ್ಥಕ್ಷೇತ್ರ. ಇಂಥ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಬಹಳ ವರ್ಷಗಳ ಅಂದರೆ ಸುಮಾರು 32 ವರ್ಷಗಳ ಕಾನೂನು ಹೋರಾಟ ಮತ್ತು ಸುದೀರ್ಘ ಸುಮಾರು 50 ವರ್ಷಗಳ ಕನಸಾಗಿದ್ದ ಪ್ರಭು ಶ್ರೀರಾಮಚಂದ್ರನಿಗೆ ಮಂದಿರ ಕಟ್ಟುವಂಥ ಆ ಕನಸು ನನಸಾಗಿದ್ದು ಕಳೆದ 1 ತಿಂಗಳ ಹಿಂದೆ, ಅಂದರೆ ನಿನ್ನೆಗೆ ಸರಿಯಾಗಿ 1 ತಿಂಗಳ ಹಿಂದೆ ನಮ್ಮೆಲ್ಲರ ಪ್ರೀತಿ ಪಾತ್ರನಾದಂತಹ ರಾಮನಿಗೆ ಕೊನೆಗೂ ಅವನಿಗೆ ದಕ್ಕಬೇಕಾದಂತಹ ಮಂದಿರ ದಕ್ಕಿದ ದಿವಸ. ಇಂದು ಕೋಟಿ ಕೋಟಿ ಕನ್ನಡಿಗರ ಮನಗೆದ್ದ ಹಾಗೂ ರಾಮನಾಮನ ಸ್ಮರಣೆಯನ್ನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಧ್ವನಿಸುವಂತೆ ಮಾಡಿದ ಹಿರಿಯ ಸಾಹಿತಿ ಡಾಕ್ಟರ್ ಗಜಾನನ ಶರ್ಮರವರು. ಲೋಕಾರ್ಪಣೆಯ ಹಂತಕ್ಕೆ ತಲುಪಿದಂತಹ ಶ್ರೀಯುತ ಅನಿಲ್ ಹೆಚ್ಟಿ ಅವರನ್ನ ಶ್ಲಾಘಿಸ್ತಾ ಅವರ ಸಾಧನೆಯ ಬಗ್ಗೆ ಹೆಮ್ಮೆಯ ಮಾತು. ಈಗಾಗಲೇ ಕನ್ನಡಿಗರ ಮನೆ ಮಾತಾಗಿರುವ ಸಾಹಿತಿಗಳು ಡಾಕ್ಟರ್ ಗಜಾನನ ಶರ್ಮರ ಕುಕ್ಕಲು ಗ್ರಾಮದ ರಾಮಯ್ಯ ಮತ್ತು ಜಾನಕಮ್ಮ ದಂಪತಿಗಳ ಪುತ್ರರಾಗಿ ಪಡೆದಿದ್ದು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿ ಒಂದು ಸಂಸ್ಕೃತಿಯ ಸಾರಸತ್ವದ ವಾರೀಸುದಾರಿಕೆಯ ಹೊಣೆಯನ್ನ ಮಾಧ್ಯಮ ಕ್ಷೇತ್ರ ಹೇಗೆ ನಿಭಾಯಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಹ ಶ್ರೀಯುತ ಅನಿಲ್ ಹೆಚ್ಟಿಯವರ ಅಯೋಧ್ಯೆ ಕೃತಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆ.